ಬಿ ಜೆ ಪಿ ಸರ್ಕಾರದ ಅವಧಿಯ ಹಗರಣಗಳ ಮರು ತನಿಖೆಗೆ ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆದೇಶವನ್ನ ಹೊರಡಿಸ್ತಾ ಇದೆ ಒಂದೊಂದೇ ಆಗಿ ಈಗ ಒಂದೊಂದೇ ಪ್ರಕರಣವನ್ನು ತನಿಖೆಗೆ ವಹಿಸ್ತಿರೋ ಸರ್ಕಾರ ಈಗ ಕೋವಿಡ್ ಹಾಗೂ ಉಪಕರಣ ಖರೀದಿ ಪ್ರಕರಣವನ್ನು ಕೂಡ ಇದೀಗ ತೆಗೆದುಕೊಳ್ಳಲಾಗಿದೆ ಮೆಡಿಕಲ್ ಕಾಲೇಜು ಟೆಂಡರ್ ಪ್ರಕರಣ ಇರಬಹುದು ಕೋವಿಡ್ ಹಾಗೂ ಉಪಕರಣ ಖರೀದಿ ಪ್ರಕರಣ ಇರಬಹುದು ಇದರ ಜೊತೆಗೆ ಜಲ ಪ್ರಕರಣ ಎಸ್ ಐ ಟಿ ತನಿಖೆಗೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಎಸ್ ಒಂದು ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪದ ಪ್ರಕರಣ ಈಗ ಈ ಬೆನ್ನಲ್ಲೇ ಈಗ ಮತ್ತೊಂದು ಹಗರಣಗಳನ್ನ ಮರುತನಿಖೆ ಮಾಡುವುದಕ್ಕೆ ಕೈ ಸರ್ಕಾರ ಸಜ್ಜಾಗಿದೆ ಈಗ ಆದೇಶವನ್ನ ಕೂಡ ಹೊರಡಿಸಿದೆ ಬಿ ಜೆ ಪಿ ಸರ್ಕಾರದ ಅವಧಿಯ ಹಗರಣಗಳನ್ನು ತನಿಖೆ ಮಾಡೇ ಮಾಡಿಸ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ರು ನಾವೇನಾದರೂ ಅಧಿಕಾರಕ್ಕೆ ಬಂದ್ರೆ ಮರುತನಿಖೆ ಪಕ್ಕಾ ಖಚಿತ ಅಂತ ಹೇಳಿದ್ರು ಈಗ ಹೇಳಿದಂತೆ ಮರುತನಿಖೆಗೆ ಆದೇಶವನ್ನ ಹೊರಡಿಸಿದ್ದಾರೆ ಒಂದೊಂದೇ ಪ್ರಕರಣಗಳನ್ನ ತನಿಖೆಗೆ ವಹಿಸ್ತಾ ಇರುವ ಸರ್ಕಾರ ಕೋವಿಡ್ ಹಾಗೂ ಉಪಕರಣ ಖರೀದಿ ಪ್ರಕರಣ ಮೆಡಿಕಲ್ ಕಾಲೇಜು ಟೆಂಡರ್ ಪ್ರಕರಣ ಸೇರಿದಂತೆ ಜಲ ಜೀವನ್ ಪ್ರಕರಣಗಳನ್ನ ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಸಾಕಷ್ಟು ಇದ್ರ ಬಗ್ಗೆ ಅನುಮಾನ ಕೂಡ ಮೂಡಿತ್ತು ಯಾಕಂದ್ರೆ ಬಿಜೆಪಿ ವಿರುದ್ಧ ತನಿಖಾಸ್ತ್ರವನ್ನ ಪ್ರಯೋಗ ಮಾಡ್ತಾರ ಇಲ್ವಾ ಸಿಎಂ ಕೇವಲ ಮಾತುಗಷ್ಟೇ ಹೇಳಿಬಿಟ್ರು ತನಿಖೆಗೆ ಕೈಗೊಳ್ತಾರ ಆದೇಶವನ್ನ ಹೊರಡಿಸ್ತಾರ ಅನ್ನೋದು ಸಾಕಷ್ಟು ಅನುಮಾನಕ್ಕೀಡು ಮಾಡಿತ್ತು ಬಟ್ ಈಗ ನುಡಿದಂತೆ ನಡೆದುಕೊಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅಂತಾನೆ ಹೇಳಬಹುದು ಬಿಜೆಪಿ ವಿರುದ್ಧ ತನಿಖಾಸ್ತ್ರವನ್ನ ಪ್ರಯೋಗ ಮಾಡ್ತಿದ್ದಾರೆ ಈಗ ಸಿದ್ದರಾಮಯ್ಯನವರು ಸೊ ಬಹುಮತ ಪಡೆದುಕೊಂಡು ನಾವೇನಾದರೂ ಅಧಿಕಾರಕ್ಕೆ ಬಂದ್ರೆ ಬಿಜೆಪಿ ವಿರುದ್ಧ ಫಾರ್ಟಿ ಪರ್ಸೆಂಟ್ ಕಮಿಷನ್ ಸೇರಿದಂತೆ ಭ್ರಷ್ಟಾಚಾರದ ಆರೋಪಗಳನ್ನು ನಾವು ಮರುತನಿಖೆ ಮಾಡೇ ಮಾಡಿಸ್ತೀವಿ ಅಂತ ಹೇಳಿತ್ತು ಸೊ ಹೀಗಾಗಿ ಈ ಒಂದೊಂದೇ ಪ್ರಕರಣಗಳನ್ನು ತನಿಖೆಗೂ ಕೂಡ ನೀಡ್ತಾ ಇದೆ ಸಿದ್ದು ಸರ್ಕಾರ ಇನ್ನು ಫಾರ್ಟಿ ಪರ್ಸೆಂಟ್ ಕಮಿಷನ್ನ ನ್ಯಾಯಾಧೀಶ ನಿವೃತ್ತ ನ್ಯಾಯಾಧೀಶ ಅವರಿಗೆ ನೀಡಿದರೆ ಬೆಳಗ್ಗೆ ಅಷ್ಟೇ ಈಗ ಮತ್ತೆ ಹಾಸ್ಪಿಟಲ್ನಲ್ಲಿ ಅಂದರೆ ಕೋವಿಡ್ ಸಂದರ್ಭದಲ್ಲಿ ಉಪಕರಣ ಖರೀದಿ ಪ್ರಕರಣ ಅದ್ರ ಮೇಲೂ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಅದಾದ ಮೇಲೆ ಮೆಡಿಕಲ್ ಕಾಲೇಜು ಟೆಂಡರ್ ಪ್ರಕರಣ ಕೂಡ ಹೆಚ್ಚಾಗಿ ಸದ್ದು ಮಾಡಿತ್ತು ಸೊ ಜಲಜೀವನ್ ಪ್ರಕರಣವನ್ನು ಇದೀಗ ಈ ಎಲ್ಲ ಪ್ರಕರಣವನ್ನು ಎಸ್ ಐ ಟಿ ತನಿಖೆಗೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಎಸ್ ರಾಜಪ್ಪ ಫೈನಲಿ ಬಿಜೆಪಿ ತನಿಖಾಸ್ತ್ರವನ್ನ ಪ್ರಯೋಗ ಮಾಡುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪ್ರಕರಣಗಳ ತನಿಖೆಗೆ ಇದೀಗ ಆದೇಶವನ್ನ ಹೊರಡಿಸ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಮಧುಮಾಲ ಇಂದು ರಾಜ್ಯ ಸರ್ಕಾರ ಮತ್ತಷ್ಟು ತನಿಖೆ ಇಲ್ಲ ಮತ್ತಷ್ಟು ತನಿಖೆಗೆ ಆದೇಶ ಮಾಡಿದೆ ನಿನ್ನೆ ತಾನೇ ಕಡ ನ್ಯೂಸ್ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು ಫಾರ್ಟಿ ಪರ್ಸೆಂಟ್ ಕಮಿಷನ್ ಸಂಬಂಧಪಟ್ಟಂತೆ ಸರ್ಕಾರ ನ್ಯಾಯಾಂಗ ತನಿಖೆಯನ್ನು ಆದೇಶ ಮಾಡಿತ್ತು ಮತ್ತು ಇತ್ತೀಚೆಗೆ ಎಸ್ ಐ ಡಿ ತನಿಖೆಗೂ ಸಹ ಬಿಟ್ಕಾಯಿನ್ ಪ್ರಕರಣವನ್ನು ಆದೇಶ ಮಾಡಲಾಗಿತ್ತು ಇನ್ನು ಉಳಿದಂತೆ ಇನ್ನೂ ಸಹ ಉಳಿದಂಥ ಹಲವಾರು ಪ್ರಕರಣಗಳನ್ನು ಈಗ ತನಿಖೆಗೆ ಆದೇಶ ಮಾಡಿರುವಂಥ ಒಟ್ಟು ಐದು ವಿಚಾರ ಇಲಾಖೆ ಸಂಬಂಧಪಟ್ಟಂತೆ ಐದು ತನಿಖೆಗೆ ರಾಜ್ಯ ಸರ್ಕಾರ ಪ್ರಮುಖವಾಗಿ ಆದೇಶ ಮಾಡಿದೆ ಮೊದಲನೇದಾಗಿ ಜಲಜೀವನ್ ಮಷಿನ್ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಜಲಜೀವನ್ ಮಷಿನ್ ಯೋಜನೆಗೆ ಸುಮಾರು ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಸುಮಾರು ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಸಣ್ಣ ನೀರಾವರಿ ಇಲಾಖೆಯಿಂದ ಜಾರಿಗೊಳಿಸಿರುವಂಥ ಈ ಒಂದು ಯೋಜನೆಯನ್ನು ಮನೆ ಮನೆಗೆ ಗಂಗೆ ಅಥವಾ ಮನೆ ಮನೆಗೆ ನಲ್ಲ ನಳ ನೀರು ಅನ್ನೋದನ್ನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಯೋಜನೆ ಆಗಿತ್ತು ಆ ಒಂದು ಯೋಜನೆಯಡಿ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಯೋಜನೆಯನ್ನು ಮಹತ್ವಾಕಾಂಕ್ಷಿ ಯೋಜನೆಯನ್ನು ರಾಜ್ಯ ಸರ್ಕಾರ ಜಾರಿಗೊಳಿಸಿತ್ತು ಆದರೆ ಸಮರ್ಪಕವಾಗಿ ಈ ಯೋಜನೆ ಜಾರಿಗೊಳಿಸಿಲ್ಲ ಅದರ ಬದಲಾಗಿ ಸಾಕಷ್ಟು ಅವ್ಯವಹಾರ ಆಗಿದೆ ಹಳೆ ಪಿ ವಿ ಸಿ ಪೈಪ್ಗಳನ್ನು ಹಳೆ ಪೈಪ್ಗಳನ್ನು ಬಳಸು ಬಳಕೆ ಬಳಕೆ ಮಾಡುವ ಮೂಲಕ ಏನು ಸಮರ್ಪಕವಾಗಿ ಯೋಜನೆ ಜಾರಿ ಮಾಡಿದನೇ ಅವ್ಯವಹಾರ ನಡೆಸಲಾಗಿದೆ ಅಂತ ಆರೋಪ ಈಗ ಬಿ ಜೆ ಪಿ ಸರ್ಕಾರದ ಮೇಲೆ ಕೇಳಿ ಬಂದಿದೆ ಹೀಗಾಗಿ ಈ ಒಂದು ಪ್ರಕರಣವನ್ನು ಸಹ ಎಸ್ ಐ ಡಿ ತನಿಖೆ ತನಿಖೆ ನಡೆಸೋಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಈ ಒಂದು ಸಂಬಂಧಪಟ್ಟಂತೆ ಅಧಿಕೃತ ಆದೇಶಕ್ಕೆ ಸಹಿ ಹಾಕಿದ್ದಾರೆ ಮೊದಲನೇ ಪ್ರಕರಣ ಇನ್ನು ಎರಡನೇದಾಗಿ ಇದು ಮುಂದಿನ ದಿನಗಳಲ್ಲಿ ಮಾ ಮಾಜಿ ಸಚಿವರಾದಂಥ ಅದೇ ಸ ಕಾನೂನು ಮತ್ತು ಸಂಸದೀಯ ಸಚಿವರಾದಂಥ ಜೆ ಸಿ ಮಾಧುಸ್ವಾಮಿ ಇರ್ಬೋದು ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಹಿಂದೆ ಕೆ ಎಸ್ ಈಶ್ವರಪ್ಪನ ಇರ್ಬೋದು ಇವರಿಬ್ಬರಿಗೂ ಸುತ್ತಿಕೊಳ್ಳುವಂಥ ಸಾಧ್ಯತೆ ಇದೆ ಈ ಒಂದು ಜಲಜೀವನ ಮಿಷನ್ ಪ್ರಕರಣ ಹೀಗಾಗಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಕೋಟಿ ರೂಪಾಯಿ ಪ್ರಕರಣ ಏನಿತ್ತು ನಾವು ತಪ್ಪೇ ಮಾಡಿಲ್ಲ ನಮ್ಮಲ್ಲಿ ಏನೂ ಆಗೇ ಇಲ್ಲ ಅಂತ ಹೇಳ್ತಾ ಇದ್ರು ಆದರೆ ಸಚಿವ ಸಂಪುಟದ ಏನು ಸರ್ಕಾರದ ಅಂತಿಮ ಘಟ್ಟದಲ್ಲಿ ಮಾರ್ಚ್ ಏಪ್ರಿಲ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಸುಮಾರು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಯೋಜನೆಗೆ ಅನುಮತಿ ಕೊಡಲಾಗಿತ್ತು ಈ ಜಲ್ ಜೀವನ್ ಮಿಷನ್ ಯೋಜನೆಗೆ ಹೀಗಾಗಿ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆಯನ್ನ ಜಾರಿಗೊಳಿಸುವಲ್ಲಿ ವೈಫಲ್ಯವನ್ನು ಸಾಧಿಸ ಜೊತೆಗೆ ಅಕ್ರಮವನ್ನು ನಡೆಸಲಾಗಿದೆ ಅಂತ ಆರೋಪ ಸಹ ಈ ಒಂದು ಪ್ರಕರಣ ಕೇಳಿಬಂತು ಬಂತು ಹೀಗಾಗಿ ಸಮಗ್ರ ತನಿಖೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆದೇಶ ಮಾಡಿಸಿದ್ದಾರೆ ಇನ್ನು ಎರಡನೇ ವಿಷಯ ಅಂತಂದ್ರೆ ಅತ್ಯಂತ ದುರ್ದ ಇನ್ನು ಹಿಂದೆ ನಡೆದಂಥ ಒಂದು ದುರ್ಘಟನೆ ಅಂತಂದ್ರೆ ಕೋವಿಡ್ ನೈನ್ಟೀನ್ ಕೋವಿಡ್ ನೈನ್ಟೀನಿಂದ ಇಡೀ ದೇಶ ತತ್ತರಿಸಿತ್ತು ವಿಶೇಷವಾಗಿ ಕರ್ನಾಟಕವೂ ಸಹ ಸಾಕಷ್ಟು ಜನ ಅದರಲ್ಲಿ ಸಾವನ್ನಪ್ಪಿದ್ರು ಕರ್ನಾಟಕದಲ್ಲಿ ಈ ಒಂದು ಒಂದು ಎನ್ ಜಿ ಒಗಳ ಮಾಹಿತಿ ಪ್ರಕಾರ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು ಅಂತ ಮಾಹಿತಿ ಇದೆ ಮತ್ತು ಸರ್ಕಾರ ಸಮರ್ಪಕವಾಗಿ ಯೋಜನೆಯನ್ನು ಜಾರಿಗೊಳಿಸ್ತೇನೆ ಆಕ್ಸಿಜನ್ ಇರ್ಬೋದು ಅಥವಾ ವೆಂಟಿಲೇಟರ್ ಇರ್ಬೋದು ಅದೇ ರೀತಿ ಪಿ ಪಿ ಕಿಟ್ ಇರ್ಬೋದು ಅಥವಾ ಅವ್ರಿಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡದಿರ್ಬೋದು ಅಥವಾ ಆಂಬ್ಯುಲೆನ್ಸ್ ಸೇವೆ ಇರ್ಬೋದು ಅದೇ ರೀತಿ ಟೆಸ್ಟಿಂಗ್ ಇರ್ಬೋದು ಈ ರೀತಿ ಪ್ರತಿಯೊಂದು ಹಂತದಲ್ಲೂ ಸಾಕಷ್ಟು ಅವ್ಯವಹಾರ ನಡೆದಿತ್ತು ಆ ಸಂದರ್ಭ ಸರ್ಕಾರ ಎಲ್ಲ ವಿಭಾಗಗಳನ್ನು ಬದಿಗಿರಿಸಿ ಕೋವಿಡ್ ಗೋಸ್ಕರನೇ ಸರ್ಕಾರ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಕೋಟಿ ರೂಪಾಯಿ ಹೆಚ್ಚು ಅನುದಾನವನ್ನು ಖರ್ಚು ಮಾಡಿತ್ತು ಹೀಗಾಗಿ ಆ ಒಂದು ಪ್ರಕರಣದಲ್ಲೂ ಸಹ ಸಾಕಷ್ಟು ಅವ್ಯವಹಾರ ನಡೆಸಲಾಗಿದೆ ಅಂತ ಆರೋಪ ಇಂದಿನಿಂದ ಸಹ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಬಂದಿತ್ತು ಅಂದ್ರೆ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷವಾಗಿ ಮಾಡ್ತಾ ಬಂದಿತ್ತು ಡಿ ಕೆ ಶಿವಕುಮಾರ್ ಅವರು ಆ ಒಂದು ವಿಷಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ನಂತರ ಸಾಕಷ್ಟು ಹೋರಾಟವನ್ನು ಮಾಡಿದರು ಹೀಗಾಗಿ ಆ ಒಂದು ಪ್ರಕರಣವನ್ನು ಸಹ ಈಗ ಎಸ್ ಐಡಿ ತನಿಖೆ ಮಾಡಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಅನುಮೋದನೆ ಕೊಟ್ಟಿದೆ ಇನ್ನು ಉಳಿದಂತೆ ರಾಜ್ಯ ಮೆಡಿಕಲ್ ಕಾಲೇಜ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಇಂದಿನ ಬಿಜೆಪಿ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿತ್ತು ಅಗತ್ಯಕ್ಕಿಂತ ಹೆಚ್ಚಿನದಾಗಿ ಅನುದಾನವನ್ನು ಕೊಟ್ಟು ಮತ್ತು ಅಗತ್ಯಕ್ಕಿಂತ ಹೆಚ್ಚಿನ ಹೆಚ್ಚಿನದಾಗಿ ಕಟ್ಟಡಗಳನ್ನು ನಿರ್ಮಾಣ ಮಾಡುವಂಥ ಒಂದು ಕಾಮಗಾರಿಯನ್ನು ತೆಗೆದುಕೊಳ್ಳಲಾಗಿದೆ ಎಸ್ಟಿಮೇಷನ್ ಅಗತ್ಯ ಇರುವಂಥ ಎಸ್ಟಿಮೇಷನ್ ಸುಮಾರು ನೂರೈವತ್ತು ಕೋಟಿ ಆದರೆ ಬಿ ಜೆ ಪಿ ಸರ್ಕಾರ ಅದಕ್ಕೆ ಅನುಮೋದನೆ ಕೊಟ್ಟಿದ್ದು ಇನ್ನೂರೈವತ್ತು ಕೋಟಿ ಮುನ್ನೂರೈವತ್ತು ಮುನ್ನೂರು ಕೋಟಿಗಳಿಗೆ ಅಂದರೆ ಒಂದೊಂದು ಮೆಡಿಕಲ್ ಕಾಲೇಜ್ಗಳ ನಿರ್ಮಾಣ ಮಾಡಲಿಕ್ಕೆ ಮುನ್ನೂರು ಕೋಟಿ ಹಣವನ್ನು ವಿನಿಯೋಗ ಮಾಡುವ ಮೂಲಕ ದುರುಪಯೋಗ ಮಾಡಿಕೊಡಲಾಗಿದೆ ಕಾಮಗಾರಿ ಕಡಿಮೆ ಕಾಮಗಾರಿ ನಿರ್ವಹಣೆ ಮಾಡಿದನೇ ಕೆಲವು ಕಡೆ ಬಿಲ್ ಪಡೆಯಲಾಗಿದೆ ಅಗತ್ಯಕ್ಕಿಂತ ಹೆಚ್ಚಿನ ಕಾಮಗಾರಿ ನಿರ್ವಹಣೆ ಮಾಡುವಂಥ ಪ್ರಯತ್ನವನ್ನು ಮಾಡಲಾಗಿದೆ ಕಾಸ್ಟ್ ಎಸ್ಕುಲೇಷನ್ ಮಾಡಲಾಗಿದೆ ಈ ರೀತಿ ಬೇರೆ ಬೇರೆ ಆರೋಪ ಈ ಒಂದು ಮೆಡಿಕಲ್ ಕಾಲೇಜ್ ನಿರ್ಮಾಣದಲ್ಲಿ ಕೇಳಿ ಬಂದಿದೆ ಹೀಗಾಗಿ ಕೋವಿಡ್ ನೈನ್ಟೀನ್ ಪ್ರಕರಣ ಅದೇ ರೀತಿ ಮೆಡಿಕಲ್ ಕಾಲೇಜ್ ಪ್ರಕರಣ ಇವೆರಡೂ ಪ್ರಕರಣಗಳು ಇಂದಿನ ಸಚಿವರಂಥ ಸುಧಾಕರ್ಗೆ ಸುತ್ತಿಕೊಳ್ಳುವಂಥ ಒಂದು ಸಾಧ್ಯತೆ ಇದೆ ಮತ್ತು ಬೇರೆ ಬೇರೆ ಸಚಿವರು ಸಹ ಈ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ ಹೀಗಾಗಿ ಯಾರೆಲ್ಲ ಈ ಪ್ರಕರಣದ ಇನ್ವಾಲ್ವ್ ಆಗಿದ್ದಾರೆ ಅಷ್ಟು ಜನರನ್ನು ತನಿಖೆಗೆ ಒಳಪಡಿಸಿ ಅವ್ರ ನೇರವಾಗಿ ಅವರು ಬಂಧಿಸುವ ತನಕನೂ ಸಹ ಬಿಡೋದಿಲ್ಲ ಅಂತ ಒಂದು ಸಂದೇಶವನ್ನು ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ ಇನ್ನು ಇದೇ ರೀತಿ ಬೇರೆ ಬೇರೆ ತನಿಖೆನೂ ಸಹ ರಾಜ್ಯ ಸರ್ಕಾರ ಕೈಗೊಳ್ಳುವಂಥ ಪ್ರಯತ್ನವನ್ನು ಮಾಡಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಸರ್ಕಾರದ ಈ ಒಂದು ಏನು ಹಗರಣಗಳ ಸರಮಾಲೆನಿತ್ತು ಆ ಸರಮಾಲೆಗೆ ಒಂದಷ್ಟು ಈಗ ಒಟ್ಟು ಐದು ಪ್ರಕರಣಗಳ ತನಿಖೆಗೆ ರಾಜ್ಯ ಸರ್ಕಾರ ಕೊಟ್ಟಿದೆ ಈ ಐದು ತನಿಖೆ ಪ್ರಕರಣಗಳಲ್ಲಿ ಯಾರೆಲ್ಲ ಮುಖ್ಯ ರ್ಬಹುದು ಸಚಿವರುಗಳಿರ್ಬೋದು ಹಾಲಿ ಶಾಸಕರು ಮತ್ತು ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಎಲ್ಲರನ್ನೂ ಸಹ ಬಲಿಯಾಗ್ತೇವೆ ಅಂತ ಸಂದೇಶವನ್ನು ಕೊಡುವ ಮೂಲಕ ನಮ್ಮ ಸರ್ಕಾರ ಹಿಂದೆ ಕೊಟ್ಟಂತಹ ಏನಿತ್ತು ಏನು ಈ ಒಂದು ಈಗ ಸರ್ಕಾರ ಗ್ಯಾರಂಟಿಯನ್ನು ಕೊಡಿದೆ ಅದೇ ರೀತಿ ಹಿಂದಿನ ಸರ್ಕಾರ ಏನು ಸಿದ್ದರಾಮಯ್ಯ ಸರ್ಕಾರ ಹೇಳಿ ಸಿದ್ದರಾಮಯ್ಯ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ಹೇಳ್ತಾ ಇತ್ತು ನಾವು ನಾವು ಅಧಿಕಾರಕ್ಕೆ ಬಂದಿದ್ದಲ್ಲಿ ಇದನ್ನು ಸಹ ಗ್ಯಾರಂಟಿಯಾಗಿ ನಾವು ಜಾರಿಗೊಳಿಸ್ತೇವೆ ಅಂತ ಭರವಸೆಯನ್ನು ಕೊಟ್ಟಿತ್ತು ಈಗ ಎಲ್ಲದಕ್ಕೂ ಸಹ ಮುಖ್ಯಮಂತ್ರಿ ಸಿಗ್ನೇಚರ್ ಹಾಕುವ ಸಹಿಯನ್ನು ಹಾಕುವ ಮೂಲಕ ಪಂಚ ಗ್ಯಾರಂಟಿ ಜೊತೆಗೆ ಬಿ ಬಿಜೆಪಿಯ ಒಂದು ತನಿಖಾ ಗ್ಯಾರಂಟಿನೂ ಸಹ ಕೊಟ್ಟಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಯುದ್ಧಕ್ಕೆ ಒಂದು ರೀತಿ ವೇದಿಕೆಯನ್ನು ಸಿದ್ದರಾಮಯ್ಯ ಸಿದ್ಧಪಡಿಸಿದ್ದಾರೆ ಕಳೆದ ಒಂದು ಅವಧಿನಲ್ಲಿ ಏನು ಕಳೆದ ಮೂರು ವರ್ಷದಲ್ಲಿ ನಿರಂತರವಾಗಿ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಹೋರಾಟ ನಡೆಸಿದಂಥ ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿ ಇರ್ಬೋದು ಅವ್ರಿಗೆ ಮತ್ತೊಂದು ಪ್ರಬಲ ಅಸ್ತ್ರ ಸಿಕ್ಕಿದೆ ಬಿಜೆಪಿ ವಿರುದ್ಧ ಹೋರಾಟ ಮಾಡಲಿಕ್ಕೆ ಇದರಲ್ಲಿ ಸಿಗುವಂಥ ಸಾಕ್ಷ್ಯಾಧಾರಗಳನ್ನು ಮುಂದಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಬಿಜೆಪಿಯ ಶಾಸಕರನ್ನ ಸಚಿವರನ್ನು ತನಿಖೆಗೆ ಒಂದಷ್ಟು ಒಳಪಡಿಸುವ ಸಾಧ್ಯತೆ ಇದೆ ಇದರ ಜೊತೆಗೆ ಪಿ ಎಸ್ ಐ ಸ್ಕ್ಯಾಂಪ್ ಪ್ರಕರಣ ಏನಿತ್ತು ಅದ್ರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ನಡೆದಿತ್ತು ಹಿಂದೆ ಎಡ್ಜಿ ಪಿ ಅಂತ ಅಮೃತ್ ಪಾಲ್ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು ಅದರ ಪ್ರಕರಣದಲ್ಲಿ ಬೇರೆ ಬೇರೆ ಹೆಸರು ಕೇಳಿ ಬಂದಿತ್ತು ಈಗ ಹಾಲಿ ಸಚಿವ ಮಾಜಿ ಸಚಿವರಂತ ಗೃಹ ಸಚಿವ ಮೇಲೂ ಆರೋಪ ಮಾಜಿ ಡಿ ಜಿ ಪಿ ಅಥವಾ ಏನು ಈಗ ಸಿ ಬಿ ಐ ನಿರ್ದೇಶಕರಾಗಿರುವಂತಹ ಏನು ಸಿ ಬಿ ಐ ನಿರ್ದೇಶಕರ ಪ್ರವೀಣ್ ಸೂದರ್ ಮೇಲೂ ಸಹ ಆರೋಪ ಕೇಳಿಬಂತು ಮಾಜಿ ಸಚಿವರ ಅಂತ ಮತ್ತು ಡಿ ಸಿ ಎಂ ಆಗಿರುವಂಥ ಅಶ್ವಥ್ ನಾಡ ಮೇಲೂ ಸಹ ಆರೋಪ ಕೇಳಿಬಂತು ಅದ್ರ ಜೊತೆಗೆ ಕನಕದುರ್ಗ ಕನಕದು ಕನಕಗಿರಿಯ ಶಾಸಕರಂತ ಬಸವರಾಜ್ ದಡೇಸೂಗ್ರ ಮೇಲೂ ಸಹ ಕೇಳಿಬಂತು ಈ ರೀತಿ ಸಾಕಷ್ಟು ಆರೋಪ ಕೇಳಿಬಂದಿರುವಂತಹ ಪಿ ಎಸ್ ಎಸ್ ಸ್ಕ್ಯಾಮನ್ನು ಸಹ ಎಸ್ ಡಿ ತನಿಖೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ತನಿಖಾ ಪ್ರಕರಣಗಳೇನಿವೆ ಯಾವ ಹಂತಕ್ಕೆ ತಲುಪ್ತವೆ ಆ ಒಂದು ತನಿಖೆಯನ್ನು ಬಿ ಜೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಮೇಲೆ ಯಾವ ಥರ ಪ್ರಯೋಗ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗತ್ತೆ ರಚಪ್ಪ ನಿಮ್ಮೆಲ್ಲಾ ಮಾಹಿತಿಗಾಗಿ ಎಸ್ ಒಟ್ಟಾರೆಯಾಗಿ ಕಾದು ನೋಡಬೇಕು ಈ ಎಲ್ಲಾ ಮರುತನಿಖೆಗಳು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅಂತ ಫೈನಲಿ ಇದೀಗ ಏನು ಐದು ಗ್ಯಾರಂಟಿಗಳ ನಡುವೆ ಈಗ ಐದು ತನಿಖಾ ಗ್ಯಾರಂಟಿಗಳನ್ನು ಕೂಡ ಸಿ ಎಂ ಸಿದ್ದರಾಮಯ್ಯವರು ನೀಡಿದ್ದಾರೆ ಸೊ ಈಗಾಗಲೇ ಬಿ ಜೆ ಪಿ ನಾಯಕರಿಗೆ ನಾಯಕರಿರಬಹುದು ಶಾಸಕರಿರಬಹುದು ಮಾಜಿ ಸಚಿವರಿಗೆ ನಡುಕ ಶುರುವಾಗಿದೆ ಅಂತಲೇ ಹೇಳಬಹುದು ಸೊ ಈಗ ತನಿಖೆಗೆ ಆದೇಶವನ್ನು ಹೊರಡಿಸಿದ್ದಾಯಿತು ಬಟ್ ಇದು ಯಾವ ಹಂತಕ್ಕೆ ತಲುಪುತ್ತೆ ಈ ಮರು ತನಿಖೆಯ ಪ್ರಯೋಗ ಯಾವ ಲೆವೆಲ್ಗೆ ಕೊಂಡೊಯ್ಯುತ್ತೆ ಅನ್ನೋದೇ ಈಗ ಬಹು ಮುಖ್ಯವಾದಂತಹ ಪ್ರಶ್ನೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ